ನಮಸ್ಕಾರ ವೀಕ್ಷಕರೇ ಸಿ9 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಅಭಿಲಾಷ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಸಚಿವ ಜಗದೀಶ್ ಶೆಟ್ಟರ್ ಅವರು ತಮ್ಮ ನಿವಾಸದಲ್ಲಿ ಯೋಗಾಭ್ಯಾಸ ನಡೆಸಿದರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಲು ಯೋಗಾಭ್ಯಾಸ ಸಹಾಯಕಾರಿಯಾಗಿದೆ ಎಂದು ಅವರು ಕರೆ ನೀಡಿದ್ದಾರೆ कोरोना सोंकु हरडुत्तिरुव कारण सामाजिक अंतरद जोतेगे जनर आरोग्यद दृष्टियिंद तम्म तम्म मनेयल्लिये योगाभ्यास माडुव मूलक विश्व योग दिनाचरणे माडबेकेंब कारणदिंद सचिवरु तम्म निवासदल्लिये योगद विविध मुद्रेगळन्नु माडिदरु इन्नु भारतीय मूल परंपरिया योगाभ्यासवु नमगे मानसिक हागू दैहिकवागी सद्रडवागिरलु हेच्चु सहकारियागिदे आरोग्ययुत जीवनक्कागि एल्लरू योगाभ्यास रूढिसिकोळ्ळि एंदु शट्टर अवरु तम्म फेसबुक खातेयल्लि बरेदुकोंडिद्दारे अक्षय दर्मणि न्यूज ब्यूरो सी9 न्यूज कन्नड ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಶಾಸಕ ಅಮೃತ ದೇಸಾಯಿ ಹಾಗೂ ಅವರ ಧರ್ಮಪತ್ನಿ ಮನೆಯಲ್ಲಿಯೇ ಯೋಗಾಭ್ಯಾಸ ನಡೆಸಿದರು ಕೊರೋನಾದಂತಹ ರೋಗಗಳ ವಿರುದ್ಧ ಹೋರಾಡಲು ಯೋಗಾಭ್ಯಾಸವು ಸಹಕಾರಿಯಾಗಿದೆ ಎಂದು ಅವರು ಕರೆ ನೀಡಿದ್ದಾರೆ ಆರನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡ 71ರ ಶಾಸಕರಾದ ಅಮೃತ ದೇಸಾಯಿ ಅವರು ಹಾಗೂ ಅವರ ಧರ್ಮಪತ್ನಿ ಪ್ರಿಯಾ ಅಮೃತ ದೇಸಾಯಿ ಅವರು ಮನೆಯಲ್ಲಿಯೇ ಯೋಗ ಮಾಡುವ ಮೂಲಕ ಯೋಗ ದಿನಾಚರಣೆ ಆಚರಿಸಿದರು ನಂತರ ಮಾತನಾಡಿದ ಶಾಸಕರು ಯೋಗ ಮಾಡುವುದರಿಂದ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಿಸಬಹುದು ಮತ್ತು ಕೋವಿಡ್ 19 ಮಹಾಮಾರಿಯ ವಿರುದ್ಧ ಹೋರಾಡಲು ಯೋಗ ಒಂದು ದಿವ್ಯಾಸ್ತ್ರವಾಗಿದೆ ಹಾಗಾಗಿ ಎಲ್ಲರೂ ಯೋಗ ಮಾಡಿ ಎಂದು ಕೋರಿದರು ಪ್ರಶಾಂತ್ ಲೋಕಾಪೂರ್ ನ್ಯೂಸ್ ಬ್ಯೂರೋ ಸಿ9 ನ್ಯೂಸ್ ಕನ್ನಡ